ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಫೀಲಿಂಗ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಯಾವ ರೀತಿ ಅವರು ನಿಮ್ಮ ಜೊತೆ ಫೀಲಿಂಗ್ಸನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಇದು ಬಂದುಬಿಟ್ಟು ಜನರಲ್ ಆಗಿ ಎಲ್ಲರಿಗೂ ರೆಸೊನೇಟ್ ಆಗುವಂಥ ಒಂದು ವಿಡಿಯೋ. ಸೊ ಅವರ ಒಂದು ಮನಸ್ಸಿನ ಒಂದು ಮಾತುಗಳು ಯಾವ ರೀತಿ ಇದೆ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ. ಸೊ ಈ ಒಂದು ವಿಚಾರವನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಆ್ಯಂಡ್ ಗಾಯ್ಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ, ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಡೀಪಾಗಿ ರಿಲ್ಯಾಕ್ಸ್ ಆಗಿ ಫಸ್ಟು ಕಂಪ್ಲೀಟಾಗಿ ಯಾವುದೇ ಟೆನ್ಷನ್ ಎಲ್ಲ ಕ್ಲಿಯರ್ ಆಗಿ ದೀರ್ಘವಾಗಿ ಉಸಿರನ್ನು ಎಳ್ಕೊಂಡು ಮೈಂಡನ್ನ ರಿಲ್ಯಾಕ್ಸ್ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ನೀವು ಚಾಂಟ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸಿ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ, ಫೀಲಿಂಗ್ಸ್, ಕರೆಂಟ್ ಫೀಲಿಂಗ್ಸ್ ಎಂಬಗೆ ಯಾವ ಥರ ಇದೆ, ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ. ಏಸ್ ಆಫ್ ವ್ಯಾಂಡ್ಸ್. ಓಕೆ, ಆ್ಯಂಡ್ ವಿ ಹ್ಯಾವ್ ದ ಸ್ಟ್ರೆಂತ್ ಕಾರ್ಡ್ ಹಿಯರ್. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ಅಬಂಡೆನ್ಸ್ ಬರ್ತಾ. ಸೊ ವಿ ಹ್ಯಾವ್ ಅ ಬ್ಯೂಟಿಫುಲ್ ಅಬಂಡೆನ್ಸ್ ಎನರ್ಜಿ. ಓಕೆ, ಸೊ ಫ್ರೆಂಡ್ಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಸೊ ತುಂಬ ಪಾಸಿಟಿವ್ ಇದೆ ಫೀಲಿಂಗ್ ಅಂತಲೇ ಹೇಳ್ಬೋದು. ಒಂದು ರೀತಿ ಆ ಒಂದು ಖುಷಿ, ಆ ಒಂದು ಹ್ಯಾಪಿನೆಸ್ ಆ್ಯಂಡ್ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ಕೊಳ್ತಕ್ಕಂಥ ಒಂದು ಸಿಚುವೇಷನ್ಸ್ ಏನಿದೆ ಸೊ ಅದನ್ನು ನೋಡ್ಬೋದು. ಓಕೆ, ಸೊ ಹೇಳಬೇಕು ಅಂದರೆ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವ್ರಿಗೆ ಇದು ಒಂದು ರೀತಿ ಹೇಳೋದಾದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸಹ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ಗೈಸ್ ಮನಸ್ತಾಪಗಳು ಅಥವಾ ಟೆಂಪರವರಿ ಸಪ್ರೇಷನ್ಸ್ ಏನಾದರೂ ನೀವು ನೋಡ್ತಾ ಇದ್ದರೆ ತುಂಬಾ ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ಯಾಕಂತಂದರೆ ಸಿ, ಈ ವ್ಯಕ್ತಿ ಹೇಗಾದರೆ ಸ್ವಲ್ಪ ಸೀರಿಯಸ್ ಆಗಿರೋದಿಲ್ಲ, ಥರ ಪ್ಲೇಫುಲ್ ನೇಚರ್ ಅಂತಲೇ ಹೇಳಬಹುದು. ಬಟ್ ಹೇಳಬೇಕು ಅಂದರೆ ತುಂಬ ಒಂದು ಒಳ್ಳೆ ಮನಸ್ಸಿದೆ, ಒಂದು ರೀತಿ ಸೆಲ್ಫ್ ಸ್ಯಾಟಿಸ್ಫೈಡ್ ವ್ಯಕ್ತಿ ಅಂತ ಹೇಳ್ಬೋದು. ಅಂದರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಈಗೋ ಅಂತಕ್ಕಂಥದ್ದು ಇವ್ರಿಗೆ ಮೈಂಡ್ಗೆ ಹತ್ತು ಕೂತ್ಕೊಂಡ್ಬಿಡುತ್ತೆ ಕೆಲವೊಂದು ವಿಚಾರದಲ್ಲಿ, ರೈಟ್? ಅಂದರೆ ಸಿ, ಇದು ಹೆಂಗಾಗುತ್ತೆ ಅಂದರೆ ವ್ಯಕ್ತಿ ಎಷ್ಟೇ ದಾನ ಧರ್ಮ ಮಾಡಿದ್ರು, ಎಷ್ಟೇ ಒಂದು ರೀತಿ ಹೊರಗಿನ ಒಂದು ಜಗತ್ತಿಗೆ ಸಹಾಯ ಮಾಡಿದ್ರು, ಕೆಲವೊಮ್ಮೆ ಏನಾಗುತ್ತೆ, ನನಗಿದೇ ಬೇಕು, ನನಗೆ ಈ ಥರ ಬೇಕು ಅಂತ ಒಂದು ರೀತಿ ಹಠ ಹಿಡಿತಾರೆ. ಅಂದರೆ ಅವ್ರಿಗೆ ಗೊತ್ತು ನಾನು ತುಂಬ ಥರ ಸಿಲ್ಲಿಯಾಗಿ ಬಿಹೇವ್ ಮಾಡ್ತಾ ಇದ್ದೀನಿ ಅಥವಾ ಇದು ನನಗೆ ಶೋಭೆ ಕೊಡೋದಿಲ್ಲ ಅಂತ. ಬಟ್ ಆದ್ರೂ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಒಂಥರ ಇರಿಟೇಷನ್ ಆಗೋದು ಅಥವಾ ಏನು ಈ ವ್ಯಕ್ತಿ ಈ ಥರ ಮಾಡ್ತಿದ್ದಾರೆ ಅಂತ ಒಂದು ರೀತಿ ಏನೋ ಒಂದು ಟೆಂಪರ್ವರಿ ಸಪ್ರೇಷನ್ ಅಂತಕ್ಕಂಥದ್ದು ನಾವೇನು ಹೇಳ್ತೀವಿ ಅದನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ. ಬಟ್ ನಥಿಂಗ್ ಟು ವರಿ, ಖಂಡಿತ ನಿಮ್ಮ ಒಂದು ಲೈಫಲ್ಲಿ ಒಳ್ಳೆ ಆಪರ್ಚುನಿಟಿ ಅಂತಕ್ಕಂಥದ್ದು ಬರ್ತಾ ಇದೆ. ಒಂದು ನೀವೇನು ಎಷ್ಟು ದಿವಸ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಒಂದು ಚಾನ್ಸ್ ಸಿಗಲಿ ನಾನು ನೋಡ್ತೀನಿ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿರಿ, ಆ ಚಾನ್ಸ್ ಅಂತಕ್ಕಂಥದ್ದು ತುಂಬ ಶೀಘ್ರದಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ನಿಮಗೆ ಏನು ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಾಗಿದೆ ಆ ಒಂದು ಲವ್ ಲೈಫಲ್ಲಿ, ಸೊ ನೀವು ಇಷ್ಟು ದಿವಸ ವೆಯ್ಟ್ ಮಾಡಿದ್ದಕ್ಕೆ ಒಂದು ಪಾಸಿಟಿವ್ ರಿಸಲ್ಟ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಬಟ್ ನೆನ್ಪಿಟ್ಕೊಳ್ಳಿ, ಒಂದು ರೀತಿ ಈಗೋ ಪ್ರಾಬ್ಲಮ್, ಸ್ವಲ್ಪ ಸೆಲ್ಫ್ ಫೋಕಸ್ಡೇ ಇರ್ತಾರೆ ನಿಮ್ಮ ವ್ಯಕ್ತಿ. ಸೊ 100% ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇದ್ದರೂ ಅಟ್ಲೀಸ್ಟ್ ಒಂದು 70-75% ಆದರೂ ನಿಮ್ಮ ಕಡೆ ಅವರು ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಹೇಳಬೇಕು ಅಂದರೆ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಕ್ಸ್ಟ್ರಾ ಎಫರ್ಟ್ ಅಂತಕ್ಕಂಥದ್ದು ಹಾಕಬೇಕಾಗತ್ತೆ. ಯಾಕಂದರೆ ಸಿ, ಕೆಲವೊಮ್ಮೆ ಏನಾಗುತ್ತೆ, ಓಕೆ ಫೈನ್, ಹೇಗೋ ಕಾಂಪ್ರಮೈಸ್ ಆಗಿ ಖುಷಿಯಾಗಿರ್ತೀರ, ಬಟ್ ಕೆಲವೊಮ್ಮೆ ಈಗೋ ಕ್ಲಾಶಸ್ ಆದಾಗ ಅದು ನಿಮಗೆ ಒಂದು ರೀತಿ ತುಂಬ ತೊಂದರೆ. ಸಿ, ಇಲ್ಲಿ ಮೋಸ್ಟ್ ಆಫ್ ದ ಮ್ಯಾರಿಡ್ ಕಪಲ್ಸ್ ಯಾರಿದ್ದೀರಾ ಅವ್ರಿಗೆ ಇದು ತುಂಬಾ ರೆಸೊನೇಟ್ ಆಗ್ತಾ ಇರುತ್ತೆ. ಸೊ ಒಂದು ರೀತಿ ಕಾಂಪ್ರಮೈಸ್ ಆಗ್ತೀರಾ, ಮತ್ತು ಮನಸ್ತಾಪಗಳು ಬರುತ್ತೆ, ಮತ್ತು ಡಿಫ್ರೆನ್ಸ್ ಬರುತ್ತೆ.
ಸೊ ಇದೆಲ್ಲ ನೋಡಿ ನೋಡಿ ಒಮ್ಮೆ ಏನಾಗುತ್ತೆ ನಿಮಗೆ, ಇದು ಹೆಂಗೆ ನಾನು ರಿಸಾಲ್ವ್ ಮಾಡ್ಬೋದು ಅಥವಾ ನಾನೇ ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕೋತಾ ಇರ್ತೀರಿ, ಅಥವಾ ನಾನು ಹೆಂಗಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಈ ಥರ ಆಲೋಚನೆಗಳೇ ಜಾಸ್ತಿ. ಆ್ಯಂಡ್ ಏನಂದರೆ, ನಿಮ್ಮ ಒಂದು ಪಾರ್ಟ್ನರ್ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಓಕೆ, ತುಂಬ ಪ್ರಾಕ್ಟಿಕಲ್ ಪರ್ಸನ್ ಆ್ಯಂಡ್ ತುಂಬ ಸ್ಟ್ರಗಲ್ಸ್ನ ನೋಡಿ ಬಂದಿರತಕ್ಕಂಥ ವ್ಯಕ್ತಿ. ಅಂದರೆ ಚಿಕ್ಕ ವಯಸ್ಸಿಂದನೂ ತುಂಬ ಒಂದು ರೀತಿ ಏನೋ ಅವರದೇ ಆದ ಒಂದು ಹಾದಿನಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ವ್ಯಕ್ತಿ. ಅಂದರೆ ತುಂಬ ಕಷ್ಟಪಟ್ಟು ದುಡ್ದು ಇವತ್ತು ಏನೋ ಸೆಟಲ್ಡ್, ವೆಲ್ ಸೆಟಲ್ಡ್ ಇದ್ದಾರೆ, ಓಕೆ, ಬಟ್ ಅವರ ಪೇರೆಂಟ್ಸ್ ಆಗಿರ್ಬೋದು, ಇವರಾಗಿರ್ಬೋದು, ತುಂಬ ಒಂದು ಕಷ್ಟದಿಂದ ಬಂದಿರತಕ್ಕಂಥ ವ್ಯಕ್ತಿ. ಸೊ ಅವ್ರಿಗೆ ಆ ಬೆಲೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ಇದು ಎಸ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸಹ ಆಗಿರುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ಆ ಒಂದು ರೀಸನಿಂದನೂ ಕೆಲವೊಮ್ಮೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸಿ, ನೀವು ಎಲ್ಲೋ ಇರ್ತೀರ, ಅವ್ರು ಇನ್ನೆಲ್ಲೋ ಇರ್ತಾರೆ, ಬಟ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ರೆಗ್ಯುಲರಾಗಿ ಆಗ್ತಿರಲ್ಲ, ರೈಟ್? ಸೊ ಈ ಥರ ಇದ್ದಾಗ ಕೆಲವೊಮ್ಮೆ ಸ್ವಲ್ಪ ಇಶ್ಯೂಸ್, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಡೌಟ್ಸ್ ಬರುವಂಥದ್ದು, ಯಾಕೆ ಮೆಸೇಜ್ ಮಾಡಿಲ್ಲ ಅಥವಾ ಅವ್ರು ಒಂಚೂರು ಡಿಲೇ ಮಾಡಿದ್ರೂ ನಿಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಏನೋ ಚೀಟ್ ಮಾಡ್ತಿರ್ಬೋದಾ ಇವರು ಅಂತ ಒಂದು ಅಲ್ಲೇ ಅನುಮಾನ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವಾಟ್ ಐ ವುಡ್ ಸಜೆಸ್ಟ್ ಇಸ್ ಆದಷ್ಟು ಕಾಮ್ ಆಗಿರಿ. ಆ್ಯಂಡ್ ನಿಮ್ಗೇನಾದರೂ ಆ ಥರ ಅನ್ಸರೆ ಒಂದು ಓಪನ್ ಓಪನೋ ಪ್ರೇಯರ್ ನಾನು ಯೂಶಲಿ ಎಲ್ಲರಿಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಅದರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಬೇರೆ ಯಾವ ಪ್ರೇಯರಲ್ಲೂ ಇಲ್ಲ, ಯಾಕಂದರೆ ಅದು ನಿಮ್ಮ ಫ್ರೀಕ್ವೆನ್ಸಿಯನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಅದ್ಭುತವಾದ ಪ್ರೇಯರ್ ಆಗಿರುತ್ತೆ. ಸೊ ಅದನ್ನು ಮಾಡ್ಕೋಬೋದು. ಅದು ಬಿಟ್ಟರೆ ನನಗೆ ಹೇಳೋ ಅನ್ಸೋ ಪ್ರಕಾರ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ, ನಿಮ್ಮ ಪ್ರೀತಿ ಏನಿದೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ, ತುಂಬ ಪವರ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಬೋಲ್ಡ್ ಆಗಿದ್ದೀರಾ ಅಂತಲೇ ಹೇಳ್ಬೋದು. ಅಂದರೆ ಏನೇ ಬಂದರೂ ನಾನು ಕಾನ್ಫಿಡೆಂಟಾಗಿ ಎದುರಿಸ್ತೀನಿ ಅನ್ನೋ ಒಂದು ಛಲ ಇದೆ. ಯಾಕಂದರೆ ಸಿ, ಆಲ್ರೆಡಿ ಇವರು ಕಷ್ಟಪಟ್ಟು ದುಡಿದು ಬಂದಿರತಕ್ಕಂಥ ವ್ಯಕ್ತಿ, ರೈಟ್? ಸೊ ಇವ್ರಿಗೆ ಸೋಲು ಅನ್ನೋದ್ರ ಬಗ್ಗೆ ಹೆದರಿಕೆ ಇರೋದಿಲ್ಲ. ಸೊ ಏನೇ ಬಂದ್ರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಛಲನೇ ಜಾಸ್ತಿ, ಓಕೆ. ಆ್ಯಂಡ್ ಅಬಂಡೆನ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಏನು ನೀವು ಮಿಸ್ ಮಾಡ್ಕೊಂಡಿರಿ ಅದು ಖಂಡಿತವಾಗ್ಲೂ ಸಿಗುತ್ತೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾರೆ. ಸೊ ಹೆಲ್ಪ್ಫುಲ್ ಪೀಪಲ್ ಅಂತ ಏಂಜಲ್ಸ್ ಹೇಳಿದ್ದಾರೆ. ಅಲ್ಲಿ ಸಹಾಯವನ್ನು ಪಡೀರಿ, ನಿಮಗೆ ಏನಾದರೂ ವಿಚಾರದಲ್ಲಿ ಗೈಡೆನ್ಸ್, ಕೌನ್ಸಿಲಿಂಗ್ ಬೇಕಂದರೆ ವಾ, just flipped out and listen to your intuition, okay? So nimma mind en helutte, okay, adanna swalpa vicharisi. And it's a yes card, so nan en abundance helda, so khanditavaglu adu nimge sigta ide. So it's a beautiful yes card from angels. So thank you angels anta khandita comment section alli tilisi. So en ee abundance sigta ide khanditavaglu nimge sigtare. And nimge sahaya maduvanta janagalu saha sutta mutta idare, bekidre avara sahayavanna saha neevu padkobodu athwa suggestion agirbodu athwa counselor jothe hogu kutkondo neevu nimma problems anna discuss madtakkantadagirbodu. So idellavannu khanditavaglu neevu madabodagide. And illi varu ನಿಮಗೆ ಈ ಒಂದು ವಿಚಾರ ಸೆಟ್ಲ್ ಆಗುತ್ತೆ. ಸೊ ವಿ ಆಲ್ರೆಡಿ ಹ್ಯಾವ್ ಅ ಕಾರ್ಡ್ ಹಿಯರ್, ಓಕೆ. ಸೊ ಡಿಲೇಸ್ ಇದೆ, ಓಕೆ, ಬೈ ಯೋರ್ ಓನ್ ವಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳಿದೆ ಹೊಪೋನೊಪೋನೋ ಪ್ರೇಯರ್ ಮಾಡಿ ಅಂತ. ಯಾಕಂದರೆ ಸಿ, ಇಲ್ಲಿ ನೀವು ಎಷ್ಟೇ ವೆಯ್ಟ್ ಮಾಡಿ, ಎಷ್ಟೇ ಟೈಮ್ ಬರಲಿ ಅಂತ ವೆಯ್ಟ್ ಮಾಡಿದ್ರೂ ನೀವು ಎಲ್ಲೋ ಒಂದು ಸಣ್ಣ ಮೂಲೆಯಲ್ಲಿ ನಿಮಗೆ ಆ ಡೌಟ್ ಅಂತಕ್ಕಂಥದ್ದು ಶುರುವಾಗ್ಬಿಡುತ್ತೆ. ಸೊ ಅದು ಏನು ಮಾಡುತ್ತೆ, ನಿಮ್ಮ ಇಬ್ಬರ ಮಧ್ಯೆ ಒಂಥರ ನೆಗೆಟಿವ್ ಅಡ್ಗೋಡೆಯಾಗಿ ನಿಂತ್ಕೊಂಡ್ಬಿಡುತ್ತೆ, ನೆಗೆಟಿವ್ ಫ್ರೀಕ್ವೆನ್ಸೀಸ್. ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಹೊಪೋನೊಪೋನೋ ಪ್ರೇಯರ್ನ ಮಾಡಬೇಕು. ಸೊ ಅದನ್ನೇ ಇಲ್ಲೂ ಹೇಳ್ತಾ ಇರೋದು. ಸೊ ಏನಪ್ಪ ಇದು ಹ್ಯಾಂಗ್ಮ್ಯಾನ್ ಅಂದರೆ, ನಿಮ್ಮ ಒಂದು ಏನು ಸಾಮರ್ಥ್ಯ ಇದೆ, ಓಕೆ, ಅದರಿಂದಾನೇ ನೀವು ಇದನ್ನು ಬಗೆಹರಿಸ್ಕೋಬೋದು. ಟೈಮ್ಗೋಸ್ಕರ ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ನೀವು ಇವತ್ತೇ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡ್ರೆ ಇವತ್ತೇ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗುತ್ತೆ. ನೀವು ಒಂದು ವಾರ ಬಿಟ್ಕೊಂಡು ಮಾಡ್ತೀರಾ ಅಥವಾ ಒಂದು ತಿಂಗಳು ಬಿಟ್ಕೊಂಡು ಮಾಡ್ತೀರಾ, ಆ ಟೈಮ್ಗೆ ಅದು ಸರಿ ಹೋಗುತ್ತೆ. ಸೊ ನಿಮ್ಮ ಮೇಲೆ ಇದು ನಿಂತಿದೆ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸೊ ಅದ್ಭುತವಾದ ಮೆಸೇಜಸ್. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫಾರ್ ಸಚ್ ಬ್ಯೂಟಿಫುಲ್ ಮೆಸೇಜಸ್, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಇದಾಗಿದ್ದು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲಾದರೂ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದೆ, ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ ನಮ್ಮ ಒಂದು ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಅದನ್ನು ಆಫರ್ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತ ಬಂದು ನೀವು ಕಲಿಬೋದು, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ. ಸೊ ಗಾಯ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂತಿಲ್ದೆ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.